ವನಜಮುಖಿ ಕೇಳ್, ವನಜಮುಖಿ ಕೇಳ್, ಪುತ್ರ ಮುಖ ದರ್ಶನವು ಸುಲಭವೇ ಪುಣ್ಯಹೀನರಿಗೆ, ಎನಿತು ಹಲು ಬಿದರೇನು, ಎನಿತು ಹಲು ಬಿದರೇನು, ಹಂಗಿಗರಾವು ದುಷ್ಕೃತಿಗೆ ಮುನಿಯ ಬೇಟದ ಬೇಳುವೆಯ ಮಾತಿನ ಹವಣ ನೀ ಬಲ್ಲೆ, ಹೇಳ್ ಇನ್ನೆನಗೆ ಕರ್ತವ್ಯವನು ಮಾನಿನಿ ಭೀತಿ ಬೇಡಂದ, ಮಾನಿನಿ ಭೀತಿ ಬೇಡಂದ, ಹೇಳು ಇನ್ನೆನಗೆ ಕರ್ತವ್ಯವನು. ಹೆಣ್ಣು ಎಲ್ಲೋ ಒಂದು ಅಜ್ಞಾತ ಸ್ಥಿತಿಯಲ್ಲಾದರೂ ತನ್ನ ಗಂಡನ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಗಂಡಸರಿಗೆ ಎಷ್ಟು ವರ್ಷ ಆದರೂ ಕೂಡ ತಮ್ಮ ಚಿಂತನೆಯ ಸೆರಗಿಗೆ ತಮ್ಮ ಹೆಂಡತಿಯ, ಸಂಸಾರದ, ತಾಯಿಯ, ಇತರರ ಚಿಂತನೆಗಳು ಸೇರಿಕೊಳ್ಬೋದು ಅನ್ನೋ ಒಂದು ಕಲ್ಪನೆ ಹೊಳೆಯೋದಿಲ್ಲ. ನಿಜವಾಗಿ ಇವಳು ಹೇಳಿದ್ದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಪಾಂಡು ಈ ದಿಕ್ಕಿನಲ್ಲಿ ಯೋಚನೆ ಮಾಡಿಲ್ಲ. ಅವನು ಇವಾಗ ಹೇಳ್ತಾನೆ, ವನಜಮುಖಿ ಕೇಳ್, ಪುತ್ರ ದರ್ಶನ ಭಾಗ್ಯ ಅನ್ನೋದು ಭಾಗ್ಯಹೀನರಾದ ನಮಗೆ ಎಲ್ಲಮ್ಮ ದೊರಕಬೇಕು, ನಮಗೆ ಸಂತತಿ ಆಗೋ ಹಾಗೆ ಇಲ್ವಲ್ಲ, ಅದನ್ನು ಯಾಕೆ ಯೋಚನೆ ಮಾಡಬಾರ್ದು? ಏನಿತು ಹಲು ಬಿದರೇನೋ, ನಾನು ಈಗ ಎಷ್ಟು ಗೋಳಾಡಿದ್ರೆ ತಾನೇ ಏನು ಪ್ರಯೋಜನ ಹೇಳೋ? ಹಂಗಿಗಾರ ಅವು ದುಷ್ಕೃತಿಗೆ, ನಾವು ಯಾವುದೋ ಒಂದು ಅಪರಾಧವನ್ನು ಮಾಡಿದ್ದೇವೆ, ಅದು ನನ್ನ ಮೂಲಕನೇ ಆಗಿದೆ ನಿಜ, ಆದರೆ ಇದು ಸಾಮೂಹಿಕ ಜವಾಬ್ದಾರಿ, ನಾವು ಮಾಡಿದ್ದೇವೆ, ನಾವು ಅದರ ಫಲವನ್ನು ಅನುಭವಿಸಲೇಬೇಕು. ಆ ದಿಕ್ಕಿನಲ್ಲಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೂ ಒಂದು ಅದನ್ನೇ ಹೇಳ್ತಾನೆ, ಮುನಿಯ ಬೇಟದ ಬೇಳುವೆ ಆ ಮಾತಿನ ಹವಣು. ಆ ಮುನಿ ಇದಾನಲ್ಲ, ಅವನ ಪ್ರೇಮ, ಬೇಟ ಅಂದರೆ ಇಲ್ಲಿ ಬೇಟೆ ಇವನು ಹೊರಟಿದ್ದು ಬೇಟೆಗೆ, ಆದರೆ ಅವರ ಪ್ರೇಮದ ದುಸ್ಥಿತಿಯಿಂದಾಗಿ ಆಡಿದ ಮಾತಿನ ಹವಣು, ಅವನು ಆಡಿದ ಭಾಷೆಯ ಪ್ರಮಾಣ ನೀ ಬಲ್ಲೆ, ಹೇಳಿ ನನಗೆ ಕರ್ತವ್ಯವನು. ಆಯ್ತಮ್ಮ, ನಾನೇನು ಮಾಡ್ಬೇಕು ಹೇಳಿ? ಇವಾಗ ನಾವಂತೂ ಮಕ್ಕಳನ್ನ ಪಡೆಯೋ ಸ್ಥಿತಿಯಲ್ಲಿ ಇಲ್ಲ, ಯಾಕಂದರೆ ಋಷಿ ನಮಗೆ ಶಾಪ ಕೊಟ್ಟಿದ್ದಾನೆ. ಮುಂದಕ್ಕೆ ಪಾಂಡು ಯೋಚನೆ ಮಾಡೋದಿಲ್ಲ, ನಿನಗೆ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ, ನೀನು ಹೇಳು ಏನು ಮಾಡಬೇಕು ಅಂತ ಹೇಳು, ನೀನೇ ಹೇಳು ಅಂತ ಕೇಳ್ತಾನೆ. ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು ಛಲವಾದಿಗಳು, ನಾರಿಯರು ಛಲವಾದಿಗಳು, ರಾಜಕುಮಾರಿಯರು ಛಲವಾದಿಗಳು, ಗಾಂಧಾರಿಗಾದುದು ಪುತ್ರ ಸಂತತಿ ಎಂಬ ಭೇದದಲ್ಲಿ, ಧೀರ ಭಿನ್ನವಿಸಿದೆನು ಕಾರ್ಯದ ಭಾರವನು ನೀ ಬಲ್ಲೆ, ಇವಳು ವಿಕಾರಿಯನ್ನದಿರು ಎಂದರಾಯನ ಚರಣ ಕೆರಗಿದಳು. ಕುಂತಿ ಬಂದು ಹೇಳಿದ ಒಂದು ಹಿನ್ನೆಲೆಯಲ್ಲಿಯೇ ಪಾಂಡುವಿಗೆ ಅರ್ಥ ಆಗಬೇಕಾಗಿತ್ತು ಈ ಸಂಗತಿಗಳೆಲ್ಲ. ಆದರೆ ಕನ್ನಡದಲ್ಲಿ ಪ್ರಸಿದ್ಧವಾದ ಒಂದು ಶಬ್ದ ಟ್ಯೂಬ್ಲೈಟ್ ಅಂತಾರಲ್ಲ, ಈ ಟ್ಯೂಬ್ಲೈಟ್ ಬಿಟ್ಟಿದ್ರೆ ಎಷ್ಟೊತ್ತಾದರೂ ಅದು ಹತ್ಕೊಳ್ಳೋದಿಲ್ಲ ನೋಡಿ, ಸ್ವಿಚ್ ಹಾಕಿದ ಮೇಲೂ. ಹಾಗೆ ಈ ಸಂತತಿಯನ್ನು ಪಡೆಯಬೇಕು ಎಂಬ ಅವಳ ವಿಷಯ ಇವನ ತಲೆಗೆ ಹೋಗಲೇ ಇಲ್ಲ. ಕೆಲವರಿಗೆ ಎಷ್ಟು ದಿವಸ ಆದರೂ ಆಗಿರೋದಿಲ್ಲ. ಅನ್ ಇಂಗ್ಲೀಷ್ ಮನ್ ಲಾಫ್ಸ್ ಥ್ರೈಸ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಒಬ್ಬ ಇಂಗ್ಲೀಷ್ ಮನುಷ್ಯ ಮೂರು ಸಲ ನಗ್ತಾನಂತೆ, ಯಾಕೆಂದರೆ ಯಾರಾದರೂ ಒಂದು ಜೋಕ್ ಹೇಳಿದಾಗ ಎಲ್ಲರೂ ನಕ್ಕರಲ್ಲ ಅಂತ ನಕ್ಕಿಬಿಡ್ತಾನೆ. ಆಮೇಲೆ ಪಕ್ಕದವನು ಕೇಳ್ತಾನಂತೆ ಒಂದು ಅರ್ಧ ಗಂಟೆ ಆದಮೇಲೆ, ಆವಾಗ ನಕ್ಕರಲ್ಲ ನೀವೆಲ್ಲ ಯಾಕೆ ಅಂತ. ಅವನು ಎಕ್ಸ್ಪ್ಲೈನ್ ಮಾಡ್ತಾನಲ್ಲ, ಆಗಲೂ ನಕ್ಕಿಬಿಡ್ತಾನಂತೆ,
ಆಮೇಲೆ ಮನೆಗೆ ಹೋಗುವಾಗ ಅವನಿಗೆ ಅರ್ಥ ಆಗುತ್ತಂತೆ ಆ ಜೋಕು, ಆವಾಗ ನಗ್ತಾನೆ ಅಂತ. ಅಂದರೆ ನಮ್ಮ ಒಂದು ವಸ್ತುವನ್ನು ಸ್ವೀಕರಿಸುವ, ಅರ್ಥವಿಸುವ ಪ್ರಮಾಣ ಯಾವ ರೀತಿದಿರುತ್ತೆ? ಒಬ್ಬನ್ನ ಯಾರೋ ಅಟ್ಸ್ಕೊಂಬಂದ್ರಂತೆ ಒಂದ್ಸಲ, ಇಬ್ಬರು ಸ್ನೇಹಿತರು ಒಟ್ಟಿಗೆ ಓದ್ತಾ ಇದ್ದರು ಕಾಲೇಜ್ನಲ್ಲಿ, ಕೊರವಂಜಿಯ ಶಿವರಾಮ್ ಇದನ್ನು ಬರೆದಿದ್ದಾರೆ. ಇಬ್ಬರು ಒಟ್ಟಿಗೆ ಓದ್ತಾ ಇದ್ರು, 30 ವರ್ಷ ಆದಮೇಲೆ ಅವನು ಇವನ್ನ ಅಟ್ಸ್ಕೊಂಡು ನೋಡ್ತಾನೆ, ಒಂದು ದಿವಸ ಹೊಡೆಯಕ್ಕೆ ಬರ್ತಾನೆ. ಯಾಕೋ ಯಾಕೋ ಅಂತಂದರೆ, ನೀನು 30 ವರ್ಷದಿಂದ ಜ್ಞಾಪಕ ಇದೆಯಾ ಕೋಲಾರದ ಕಾಲೇಜ್ನಲ್ಲಿ ನೀನು ನನ್ನನ್ನು ಹಿಪೋಪೊಟಾಮಸ್ ಅಂತ ಬೈದಿದ್ದೆ? ಇವನಿಗೆ ಆಶ್ಚರ್ಯ ಆಗುತ್ತೆ, ಅವತ್ತು ಹಿಪೋಪೊಟಾಮಸ್ ಅಂತ ಬೈದರೆ ಇವತ್ತು ಯಾಕೆ ಅಟ್ಸ್ಕೊಂಬರ್ತಾ ಇದೆಯಾ? ಇವನು ಹೇಳಿದಂತೆ, ನಿನ್ನೆ ನಾನು ಮೈಸೂರಿನಲ್ಲಿ ಝೂಗೆ ಹೋಗಿದ್ದೆ, ಅಲ್ಲಿ ಹಿಪೋಪೊಟಾಮಸ್ ನೋಡಿದೆ. ಅಂದರೆ ಇವನು ಬೈದ ಅನ್ನೋದು ಅರ್ಥ ಆಗಬೇಕಾದ್ರೆ ಅವನಿಗೆ ಆ ಪ್ರಾಣಿಯನ್ನು ನೋಡಬೇಕು, ಅದು ಬೈಗಳ ಅಂತ ಗೊತ್ತಾಗಿದ್ದು. ಪಾಂಡುವಿಗೆ ಮಕ್ಕಳನ್ನು ಪಡೆಯಬೇಕು, ಅನ್ಯ ಮಾರ್ಗದಿಂದ ಪಡೆಯಬೇಕು, ನೇರವಾಗಿ ಅಲ್ಲದೇ ಇದ್ರೆ ಪರ್ಯಾಯವಾಗಿ ಅಂತ ಹೇಳ್ತಾ ಇದ್ದಾಳೆ ಅನ್ನೋದು ಹೊಳಿಲಿಲ್ಲ. ಮತ್ತೆ ಕೇಳ್ತಾನೆ, ನೀನೇ ಬಲ್ಲೆ ಹವಣು, ಹೇಳಮ್ಮ ಏನು ಮಾಡ್ಬೇಕು ಹೇಳು ಅಂತಂದರೆ, ಇವಳು ಸ್ಪಷ್ಟವಾಗಿ ಹೇಳಬೇಕಾಯ್ತು, ಏನು ಒರಟಾಗಿ ಮಾತಾಡ್ತಾಳೆ ಆದರೆ ವಿನಯದ ಕವಚವನ್ನು ಬಿಡದೆ ಮಾತಾಡ್ತಾಳೆ ಅವಳು. ನಾರಿಯರು ಛಲವಾದಿಗಳು, ಮೊದಲನೇ ಪಾಯಿಂಟ್ ಅವಳು ಹೇಳೋದು. ನೋಡಿ, ಹೆಂಗಸರ ವಿಷಯ ನಿಮಗೆ ಗೊತ್ತಿರಬೇಕು, ಅವರು ಯಾವಾಗಲೂ ಹಠವಾದಿಗಳು. ಛಲ ಅಂದರೆ ಅವರಲ್ಲಿ ಇರುತ್ತೆ, ಛಲಕ್ಕೆ ತವರು ಮನೆ ಅವರು. ಅದರಲ್ಲೂ ಮತ್ತಲ್ಲಿ ರಾಜಕುಮಾರಿಯರು, ಅಂದರೆ ರಾಜವಂಶದಲ್ಲಿ ಹುಟ್ಟಿದವರು, ಕ್ಷತ್ರಿಯ ಕನ್ಯೆಯರು, ತಮ್ಮ ಜೀವನದ ಬಹುಪಾಲನ್ನು ಅರಮನೆಯ ಒಳಗೆ ಕಳೆಯುವಂಥವರು. ಇಂಥ ಯೋಚನೆಗಳನ್ನು, ಆ ಸಿಟ್ಟನ್ನು, ಸೆಡವನ್ನು, ಛಲವನ್ನು ಉಗ್ರವಾಗಿ ಪೋಷಿಸ್ಕೊಂಡು ಬಂದಿರ್ತಾರೆ. ಅಂದರೆ ನಾನು ನಾರಿ ಅನ್ನೋದು ಜ್ಞಾಪಕ ಇರಲಿ ಪಾಂಡು, ನಾನು ರಾಜಕುಮಾರಿ ಅನ್ನೋದು ಜ್ಞಾಪಕ ಇರಲಿ, ನನ್ನ ಹಠ ಎಷ್ಟಿರಬೇಕೋ ಹೇಳು. ಈಗ ಕೇಳು, ಗಾಂಧಾರಿಗಾದುದು ಪುತ್ರ ಸಂತತಿ, ಅಂದರೆ ಗಾಂಧಾರಿಗೆ ಮಕ್ಕಳು ಹುಟ್ಟೋದು ನಿಜ ಅಂತ ಗೊತ್ತಾದಾಗ ಈ ಭೇದದಲ್ಲಿ, ಅಂದರೆ ನಮಗಾಗಲ್ಲ ಅವ್ರಿಗಾಗತ್ತೆ ಎನ್ನುವ ಈ ಭಾವದಿಂದ ಧೀರ ಭಿನ್ನವಿಸಿದೆನು. ನಾನು ಯಾವುದೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನೀನು ತಿಳ್ಕೊಬೇಡ, ಇದು ಬಹಳ ಸೂಕ್ಷ್ಮವಾದ ವಿಚಾರ. ನನಗೂ ಮಕ್ಕಳು ಬೇಕು ಅಂದರೆ ಬೇರೆ ಯಾರಿಂದಾರು ಪಡಿ ಅಂದರೆ ನನ್ನ ಮನಸ್ಸು ವಿಕಾರವಾಗಿದೆ ಅಂತ ನೀನು ತಿಳ್ಕೊಬೋದು ತಾನೇ. ಲೈಂಗಿಕ ಆಸಕ್ತಿ ನನ್ನಲ್ಲಿ ಉಳಿದಿದೆ, ನಿಶೇಷವಾಗಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂತ ತಿಳ್ಕೊಳ್ಬೇಡ. ಧೀರ ಭಿನ್ನವಿಸಿದೆನು, ಕಾರ್ಯದ ಭಾರವನು ನೀ ಬಲ್ಲೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಿನಗೇನು ಹೇಳ್ಕೊಡ್ಬೇಕಾಗಿಲ್ಲ. ಕಾಡಲ್ಲಿರೋನು, ಶಾಸ್ತ್ರ ಗ್ರಂಥಗಳನ್ನು ಓದಿರೋನು, ನಿನಗೆ ಗೊತ್ತಿದೆ, ನೀನೇ ಹೇಳೋ. ಆದರೆ ನನ್ನ ಮೇಲೆ ಆಕ್ಷೇಪಣೆ ತರಬೇಡ, ಏನಂದರೆ ಇವಳು ವಿಕಾರಿ ಎನ್ನದಿರೋ, ನನಗೆ ಲೈಂಗಿಕ ಆಸಕ್ತಿಗಳಿವೆ, ಹೇಗಾದರೂ ಮಗುವನ್ನು ಪಡೆಯಬೇಕು ಅನ್ನೋ ಹಠಕ್ಕೆ ನಾನು ಕೆಟ್ಟ ದಾರಿಯನ್ನು ತುಳಿತೇನೆ ಅಂತ ಮಾತ್ರ ತಿಳ್ಕೊಳ್ಬೇಡ. ನನ್ನದು ಕೇವಲ ಪುತ್ರಕಾಂಕ್ಷೆ ಅಷ್ಟೇ, ಇನ್ನು ಯಾವ ಲೈಂಗಿಕ ಕಾಮನೆ ನನ್ನಲ್ಲಿಲ್ಲ ಅಂತ ಹೇಳಿಕೊಂಡು ಎರಗಿದಳು ಚರಣದಲ್ಲಿ. ಭಕ್ತಿಭಾವದಿಂದ ಅವನಿಗೆ ನಮಸ್ಕಾರವನ್ನು ಮಾಡ್ತಾಳೆ.